ಹಲೋ ನಮಸ್ಕಾರ. ನಾನು ಇವತ್ತು ಹಾಗಲಕಾಯಿ ಗೊಜ್ಜು ಮಾಡಿ ತೋರಿಸ್ತೀನಿ. ಸಿಹಿ ಹುಳಿ ಹುಳಿ ಇರೋದು ಹಾಗಲಕಾಯಿ. ನಾನು ಸ್ವಲ್ಪ ಒಂದು ಅರ್ಧ ತಗೊಂಡಿನಿ ಹಾಗಲಕಾಯಿ. ಆಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಬೀಜ, ಒಣ ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ ಬೀಜ, ಆಮೇಲೆ ಒಂದು ಸ್ವಲ್ಪ ಇಂಗು, ಸ್ವಲ್ಪ ಕಡಲೆಬೇಳೆ ಹುರ್ಕೊಂಡಿನಿ, ಕಡಲೆಬೇಳೆ ಉದ್ದಿನ ಬೇಳೆ, ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಮೆಣಸು ಪೌಡ್ರು, ಅದೇ ಪೌಡ್ರ್ ಹಾಕಿ ತೋರಿಸ್ತೀನಿ ನಾನು. ಆಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಅದಕ್ಕೆ ತಕ್ಕಾಗಿ ಹುಳಿ ಹುಳಿಗೆ ಹುಣಸೆ ಹಣ್ಣು, ಬೆಲ್ಲ. ನಾನು ಹಸಿ ಕೊಬ್ಬರಿ ಇರೋದ್ರಿಂದ ಮೇಲೆ ಮತ್ತೆ ಹಸಿ ಕೊಬ್ಬರಿ ಹಾಕ್ತೀನಿ, ಇಲ್ಲದ್ರೆ ಏನು ಬೇಕಾಗಲ್ಲ. ಇರೋದ್ರಿಂದ ಒಂದು ಸ್ವಲ್ಪ ಅದರೊಳ ಹಾಕ್ತೀನಿ. ಒಂದು ಸ್ವಲ್ಪ ಕಡಲೆ ಇಟ್ಟು ಒಗ್ಗರಣೆಗೆ ಉದ್ದಿನ ಬೇಳೆ, ಕಡಲೆಬೇಳೆ, ಸಾಸಿವೆ. ಆಮೇಲೆ ಅದಕ್ಕೆ ನಾನು ಸ್ವಲ್ಪ ಎಳ್ಳು ಹುರ್ಕೊಂಡಿದ್ದೀನಿ. ಎಳ್ಳು ಹಾಕೋದು ಬಿಟ್ಟರೆ ಬಿಡ್ಬೋದು. ನಾನು ಸ್ವಲ್ಪ ಹಾಕ್ತಿದ್ದೀನಿ, ಒಂದು ಸ್ವಲ್ಪ ಎಳ್ಳು. ಒಣಮೆಣಸಿನ್ಕಾಯಿ ಹುರ್ಕೊಂಡಿನಿ, ನೀವು ಕಾಳು ಪುಡಿ ಆದರೂ ಹಾಕೋಬೋದು. ಒಣಮೆಣಸಿನ್ಕಾಯಿ ಇಲ್ಲಾದರೂ ನಾನು ಇರೋದ್ರಿಂದ ಇದು ಒಣಮೆಣಸಿನ್ಕಾಯಿ ತೋರಿಸ್ತೀನಿ. ಇವತ್ತು ಒಂದು ಸ್ವಲ್ಪ ಅರಿಶಿನ, ಉಪ್ಪು ಇದಿಷ್ಟು. ನಾನು ಇದೆಲ್ಲ ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ. ಎಳ್ಳು, ಮೆಣಸಿನ್ಕಾಯಿ, ಇದು ಉದ್ದಿದ್ದು ಉದ್ದಿನ ಬೇಳೆ, ಕಡಲೆಬೇಳೆ, ಕೊಬ್ಬರಿ, ಕೊತ್ತಂಬರಿ ಬೀಜ ಎಲ್ಲ ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ. ಜೀರಿಗೆ ಮೆಣಸು ಪೌಡರ್ ಇರೋದ್ರಿಂದ ನಾನು ಹುರಿದಿಲ್ಲ, ಇಲ್ಲ ಅದನ್ನು ಒಂದು ಸ್ವಲ್ಪ ಸ್ವಲ್ಪ ನಾಲ್ಕು ನಾಲ್ಕು ಕಾಳು, ಒಂದು ಕಾಲು ಚಮಚ ಅಷ್ಟು ಹುರ್ಕೊಬೋದು. ಅದನ್ನು ಹುರ್ಕೊಂಡು ಹಾಕ್ಬೇಕು ಜೀರಿಗೆ ಮತ್ತು ಮೆಣಸು. ಸ್ವಲ್ಪ ಒಂದ್ ಎರಡು ಚಮಚ ಎಣ್ಣೆ ಹಾಕೊಂಡಿನಿ. ಇದು ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ಇದನ್ನ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ ಮೇಲೆ, ಆಮೇಲೆ ಸ್ವಲ್ಪ ಹಿಂಗ್ ಹಾಕ್ತೀನಿ. ಎಲ್ಲ ಆದ್ಮೇಲೆ ಸ್ವಲ್ಪ ಗೊಜ್ಜಿಗೆ ಹಾಕೋ ಮುಂದೆ ಹಿಂಗ್ ಹಾಕ್ತೀನಿ. ಇದು ಚಟ್ ಚಟ್ ಅಂದ್ರೆ ಒಗ್ಗರಣೆ ಆಗಿದೆ. ಇದು ಹಾಕಿ ಬಾಡಿಸ್ಕೋಬೇಕು, ಇದನ್ನ ಚೆನ್ನಾಗಿ ಬಾಡಿಸ್ಕೋಬೇಕು. ಸ್ವಲ್ಪ ಕೆಂಪಾಗೋವರೆಗೂ ಬೇಯ್ಬೇಕು ಇದರಾಗೆ. ಈ ತರ ಹುರ್ಕೊಬೇಕು, ಗೊತ್ತಿರ್ತದೆ ನಿಮಗೆ ಕುರಿಯೋದು ಹೆಂಗೆ ಅಂತ. ಸರ ಸ್ವಲ್ಪ ಕೆಂಪು ಹುರ್ಕೊಂಡು ತೆಕ್ಕೊಂಡ್ಬಿಡ್ತೀನಿ ನಾನು ಇವಾಗ. ಇದು ಲಾಸ್ಟಿಗೆ ಹಾಕ್ತೀನಿ, ಯಾಕಂದ್ರೆ ವಿಷ ಆಗ್ಬಿಡ್ತದೆ. ಲಾಸ್ಟಿಗೆ ಗೊಜ್ಜೆಲ್ಲ ಮಾಡ್ಕೊಂಡ್ಮೇಲೆ ಲಾಸ್ಟಿಗೆ ಹಾಕ್ತೀನಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ತೀನಿ, ಕಡಲೆ ಹಿಟ್ಟು ಕಲಸಿ ಹಾಕ್ಬೇಕು. ನೀರೇ ಬೇಕಂದ್ರೆ ನೀರೇ ಮಾಡ್ಕೊಡ್ರಿ, ಗಟ್ಟೆ ಬೇಕಂದ್ರೆ ಗಟ್ಟೆ ಮಾಡ್ಕೊಡ್ರಿ. ಕಡಲೆ ಹಿಟ್ಟು ಕಲಸಿ ಹಾಕ್ತಿದ್ದೀನಿ, ನೀವು ಗಟ್ಟೆ ಬೇಕಾದ್ರೆ ಗಟ್ಟೆ ಮಾಡ್ಕೋಬಹುದು, ಒಂದು ಸ್ವಲ್ಪ ನೀರೆ ಮೀಡಿಯಂ ಬೇಕಾದ್ರೆ ಮಾಡ್ಕೋಬಹುದು. ನಾನು ಒಗ್ಗರಣೆ ಒಳಗೆ ಪುಡಿ ಹಾಕ್ತಾ ಇಲ್ಲ, ತೀರಕ್ಕೆ ಇದಾಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಕಪ್ಪಾಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಮೇಲೆ ಹಾಕ್ತೀನಿ. ಕೆಲವರು ಹಾಕ್ತಾರೆ ಒಗ್ಗರಣೆ ಒಳಗೆ, ನನಗೆ ನಾನು ಮೇಲೆ ಹಾಕ್ತೀನಿ. ಇದಕ್ಕೀಗ ಹುಣಸೆಹಣ್ಣ ಹಿಂಡಿ ಹಾಕ್ತೀನಿ, ಹುಣಸೆಹಣ್ಣ ರಸ ಹಾಕ್ತೀನಿ. ಈಗ ಹುಣಸೆಹಣ್ಣು ನಿಮಗೆ ಎಷ್ಟು ಬೇಕಷ್ಟು ಕೊಡ್ರಿ, ಹುಳಿ ತಕ್ಕಷ್ಟು. ಕೆಲವರು ಹುಳಿ ಹುಳಿ ಬೇಕು, ಸಿಹಿ ಬೇಕು ಅಂದರು, ಬೆಲ್ಲ ಹುಣಸೆಹಣ್ಣು ಸಮ ಹಾಕೊಡ್ರಿ. ಅರಿಶಿನ ಪುಡಿ ಒಂದು ಸ್ವಲ್ಪ, ಆಮೇಲೆ ಬೆಲ್ಲ. ಹುಳಿಗೆ ತಕ್ಕಷ್ಟು ಬೆಲ್ಲ ಹಾಕ್ತಿದ್ದೀನಿ. ನಿಮ್ಗೆ ಸಿಹಿ ಬೇಕು ಅಂದರು ಇನ್ನೊಂದು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೊಡ್ರಿ ನೀವು. ಎರಡು ಸಮ ಬೇಕಂದ್ರೆ ಸಮ ಹಾಕ್ರಿ, ಸಮ ಹಾಕ್ತಾ ಇದ್ದೀನಿ. ಹುಣಸೆಹಣ್ಣು ಬೆಲ್ಲ ಎರಡು ಸಮ ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ತೀನಿ, ಇಲ್ದಿದ್ರು ನಡೀತದೆ. ನಾನು ಇರೋದ್ರಿಂದ ಒಂದು ಸ್ವಲ್ಪ ಹಾಕ್ತೀನಿ ಅಷ್ಟೇ. ನೀವು ಪುಡಿ ಒಳಗೆ ಹಾಕೊಂಡ್ಬಿಟ್ಟಿರ್ತೀರಲ್ಲ ಹುರಿದು, ಒಣ ಕೊಬ್ಬರಿ ಅಷ್ಟೇ ಸಾಕು ಅದಕ್ಕೆ. ಆಮೇಲೆ ಒಂದು ಸ್ವಲ್ಪ ಇಂಗು. ಇಂಗು ಒಂದು ಸ್ವಲ್ಪ, ಇದು ಪುಡಿ ಹಾಕ್ತೀನಿ. ನಾನು ಇಲ್ಲಿ ಎರಡು ಚಮಚ ಹಾಕ್ತೀನಿ, ನೀವು ನೋಡಿ ಹಾಕಿಕೊಳ್ರಿ ಮನೆಯೊಳಗೆ. ನಾನು ಸ್ವಲ್ಪ ಕುದಿದಕ್ಕೆ ಇಷ್ಟ ಆಗಿದೆ ಇದು. ಇದು ಚೆನ್ನಾಗಿ ಕುದಿಬೇಕಿದು. ಉಪ್ಪು ಹಾಕ್ತಾ ಇದ್ದೀನಿ, ನೀವು ಅರಳು ಉಪ್ಪು ಹಾಕೋಬಹುದು. ನಾನು ಸುಮ್ಮನೆ ಕುಟ್ಟಿದ ಉಪ್ಪು ಇತ್ತು ಅಂತ ಹಾಕ್ತಾ ಇದ್ದೀನಿ ತಕ್ಕಷ್ಟು.
ಕಲ್ಲುಪ್ಪು ಅಂತಾರಲ್ಲ ಅದು ಹಾಕೋಬಹುದು, ಅದಾದ್ರೆ ಕರುತ್ತದಲ್ಲ. ಇದಕ್ಕೆ ಒಣಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಒಣ ಕೊಬ್ಬರಿ, ಆಮೇಲೆ ಜೀರಿಗೆ ಪೌಡ್ರು, ಮೆಣಸು, ಆಮೇಲೆ ಉದ್ದಿನ ಬೇಳೆ, ಕಡಲೆಬೇಳೆ ಒಂದು ಸ್ವಲ್ಪ, ಕೊತ್ತಂಬರಿ ಬೀಜ ಒಂದು ಸ್ವಲ್ಪ, ಅದಿಷ್ಟು ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿನಿ. ನೀವು ಮೆಣಸು ಜೀರಿಗೆ ಹುರಿದು ಹಾಕೋಬಹುದು, ಪೌಡ್ರ್ ಇತ್ತಂದ್ರೆ ಪೌಡ್ರ್ ಹಾಕೋಬಹುದು. ನಾನು ಪೌಡ್ರ್ ಹಾಕ್ತೀನಿ ಇದಕ್ಕೆ. ಇವಾಗ ಜೀರಿಗೆ ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ನೀವು ಗೊಜ್ಜಾವಲಕ್ಕಿ ಇದಕ್ಕೆ ಪುಳಿಯೋದ್ರೆ ಹೆಂಗ್ ಹಾಕ್ತೀರೋ ಅದೇ ತರನೇ ಇದು ಕೂಡ ಮೆಣಸನ ಸ್ವಲ್ಪ ಹಾಕ್ತೀನಿ, ಕಾಲ್ ಚಮಚ ಅಷ್ಟೇ. ನೋಡ್ರಿ ಇದು ಕುದಿತಾ ಇದಲ್ಲ, ಈಗ ಲಾಸ್ಟಿಗೆ ಹಾಕಿ ಒಂದು ಎರಡು ನಿಮಿಷ ಕುದಿಸ್ಬಿಟ್ಟು ಇಳಿಸ್ಬಿಡ್ರಿ. ಆಮೇಲೆ ಯಾಕಂದ್ರೆ ಮುಂಚೆನೆ ಬೇಯಿಸ್ಕೊಂಡಿರ್ತೀವ, ಹುರ್ಕೊಂಡಿರ್ತೀವಲ್ಲ ಇದನ್ನ. ಹುಳಿ ಆಮೇಲೆ ಬೆಲ್ಲ ಮಾತ್ರ ಸಮ ಹಾಕಿದ್ರೆ ಅದನ್ನು ತರ ಇದಿರ್ತದ. ನಿಮ್ಗೆ ಜಾಸ್ತಿ ಸಿಹಿ ಬೇಕು ಅಂದವರು ಸಿಹಿ ಹಾಕೋರು, ಜಾಸ್ತಿ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿ. ಇದು ಎರಡು ದಿವಸ ಇಟ್ಕೊಂಡು ತಿಂದ್ರು ಏನಾಗಲ್ಲ, ಚೆನ್ನಾಗಿರ್ತದೆ. ಎಳ್ಳು ಎಳ್ಳು ಮಾತ್ರ ನೀವು ಇದ್ರಾಗ ಹಾಕಿದ್ರೆ ಹಾಕ್ಬೋದು, ಇಲ್ಲ ಅದ್ರಲ್ಲ ನಾನು ಸ್ವಲ್ಪ ಸುಮ್ಮನೆ ಹಾಕಿ ತೋರಿಸಿನಿ. ಎಳ್ಳನ್ನು ಹಾಕ್ತಾರೆ ಕೆಲವರು ಅಂತೇಳಿ, ನಾವು ವೈದ್ಯಕ್ಕೆಲ್ಲ ಹಾಕ್ತೀವಿ ಎಳ್ಳು, ಎಳ್ಳದು ಗೊಜ್ಜು ಮಾಡ್ತೀವಲ್ಲ ಅವಾಗ ಎಳ್ಳು ಕೂಡ ಎಳ್ಳು ಹಾಕಿ ಮಾಡ್ತೀವಿ. ಸುಮ್ಮನೆ ಹಾಕಿ ನಿಮಗೆ ಬೇಡ ಅಂದವರು ಹಾಕೋದು ಬೇಕಾಗಲ್ಲ. ಆಗೇದು ಇವಾಗ ಇದು ನೋಡಿ, ನಾನು ಇಷ್ಟಿಷ್ಟು ಮಾಡ್ಕೊಂಡಿನಿ, ನೀವು ಇಷ್ಟೇ ಮಾಡ್ಕೊಡ್ರಿ. ಇನ್ನ ತೀರಾ ನೀರು ಬೇಕಂದ್ರು ಸರಿ, ಗಟ್ಟಿ ಬೇಕಂದ್ರು ಸರಿ, ಅದು ನಿಮಗೆ ನೋಡ್ಕೊಂಡು ಮಾಡ್ಕೊಡ್ರಿ. ಇದಾಗಿದೆ ನೋಡ್ರಿ ಹಾಗಲಕಾಯಿ, ಇದು ಹುಳಿ ಹುಳಿ ಸಿಸಿ ಗೊಜ್ಜು ಅಂದ್ರಲ್ಲ ಅದ ತರ ಮಾಡಿದ್ದೀನಿ ನೋಡಿ. ನೀವು ಮಾಡ್ಕೊಡ್ರಿ ನೋಡ್ರಿ, ಇಷ್ಟಪಡ್ರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಧನ್ಯವಾದಗಳು ಎಲ್ಲರಿಗೆ.